Hello guys, welcome back to my channel Malnadu Space and Lifestyle. ಈ ವಿಡಿಯೋದಲ್ಲಿ ನಾನು ಹೇಗೆ ನಾವು ದೀಪಾವಳಿ ಹಬ್ಬನ ಆಚರಿಸಿದ್ವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಭಾನುವಾರ ಬೆಳಗ್ಗೆ ಬೂರೆ ನೀರು ತರುವ ಹಬ್ಬ. ಬಾವಿಗೆ ಪೂಜೆ ಮಾಡಿ ಬೂರೆ ನೀರನ್ನ ತರ್ತೀವಿ. ಇವತ್ತು ಬೂರೆ ಸ್ನಾನ ಅಂತ ಹೇಳ್ತಾರೆ. ಹಿಂದಿನ ದಿನ ಅಂದರೆ ಶನಿವಾರ ಬೂರೆ ಹಾಯೋದು ಅಂತ ಆಚರಿಸ್ತಾರೆ. ಅಂದರೆ ನಾವು ಬೇರೆಯವ್ರಿಗೆ ಗೊತ್ತಿಲ್ಲದೆ ಅವ್ರ ಮನೆಯಿಂದ ಏನಾದರೂ ಕದಿಯೋದು. ಇದನ್ನ ಯಾರೂ ಮಾಡೋದಿಲ್ಲ. ಮಾಡಿದ್ರೂ ನಮ್ಮ ತೋಟದಲ್ಲಿರುವ ಎಳ್ನೀರು ನಮಗೆ ಗೊತ್ತಿಲ್ಲದೇ ಕದ್ದು ಕುಡಿಯೋದು, ಈ ರೀತಿಯಾಗಿ ಈ ಹಬ್ಬನ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ನಾವಿಲ್ಲಿ ಬೂರೆ ನೀರನ್ನ ತಗೊಂಡು ಪೂಜೆ ಮಾಡ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಈಗ ಬೆಳಗ್ಗೆ ಸಮಯ 6:30 ಆಗಿದೆ. ನರಕ ಚತುರ್ದಶಿ ದಿನ ನಾವು ಬೂರೆ ಹಬ್ಬನ ಆಚರಿಸ್ತೀವಿ. ನನಗೂ ಕೂಡ ಎಲ್ಲ ಆಚರಣೆ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಆದಷ್ಟು ಕೇಳಿ ತಿಳ್ಕೊಳ್ತಾ ಇದ್ದೀನಿ. ನೀವೇ ನೀನು ನೋಡ್ತಾ ಇದ್ದೀರ ಈ ಕಾಯಿನ, ಇದನ್ನ ಕೆಮ್ಮಿಗೆ ನಾವು ಔಷಧಿ ರೀತಿಯಾಗಿ ಉಪಯೋಗಿಸ್ಬೋದು. ನಮ್ಮನೆ ಚಿಕ್ಕ ಮರದಲ್ಲಿ ಎಷ್ಟು ಚಿಕ್ಕ ಕಾಯಿ ಬಿಟ್ಟಿದೆ ನೋಡಿ. ನೋಡಿ, ವೆನಿಲಾ ಬಳ್ಳಿ ಸ್ವಲ್ಪ ಚಿಗುರ್ತಾ ಇದೆ. ಇದು ಸೂಜಿ ಮೆಣಸಿನ ಗಿಡ. ಇದು ತುಂಬ ಚಿಕ್ಕದಾಗಿದ್ರೂ ತುಂಬ ಖಾರವಾಗಿರುತ್ತೆ. ನಾವು ನಾರ್ಮಲ್ ಆಗಿ ತಿನ್ನೋ ಮೆಣಸಿನಗಿಂತ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ನಮಗೆ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ.
ಇಲ್ಲಿ ಎಲ್ಲ ಪೂಜೆಗೆ ನಾವು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಬೂರೆ ಹಬ್ಬದ ಸಂಜೆ ಅಂದರೆ ಭಾನುವಾರ ರಾತ್ರಿ ನಾವು ಅಮ್ಮನ ಪೂಜೆ ಮಾಡ್ತೀವಿ. ಈ ರೀತಿಯಾಗಿ ಅಮ್ಮನ್ನ ತರ್ತೀವಿ. ಬೂರೆ ಹಬ್ಬದ ದಿನ ನಾವು ಸಿಹಿ ಕಡುಬು ಹಾಗೆ ಕೊಟ್ಟೆ ಕಡುಬನ್ನ ಕೂಡ ಮಾಡಿದ್ವಿ. ಅವು ಇದೇನು ಪೂಜೆ? ಚೌಡಮ್ಮನ ಇದು ಸೋಮವಾರ ಬೆಳಗ್ಗೆ ಅಮಾವಾಸ್ಯೆ ಹಬ್ಬದ ದಿವಸ ನಾವು ನಮ್ಮ ದನ ಕರು ಎತ್ತು ಎಮ್ಮೆಗಳನ್ನ ಸ್ನಾನ ಮಾಡಿಸಿ ನಾಳೆ ಕಾಲ್ ಪೂಜೆಗೆ ಎಲ್ಲ ತಯಾರಿನ ಮಾಡ್ಕೊಳ್ತೀವಿ. ಲಕ್ಷ ಕುದುರೆ ಆದ್ರೆ ಕೊಡ್ತೀಯಾ? ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಅದರಿಂದ ನಾವು ಮನೇಲೇ
ಅಕ್ಕಿ ಹಿಟ್ಟನ್ನು ಮಾಡ್ಕೊಳ್ತೀವಿ. ಅದರಿಂದ ನಾವು ರೊಟ್ಟಿ ಹಾಗೆ ಕೊಟ್ಟೆ ಕಡುಬು ಎಲ್ಲದನ್ನು ಮಾಡ್ತೀವಿ. ಇಲ್ಲಿ ಮೇಲೆ ಕಾಣ್ತಿರೋ ಹೋಳಿಗೆ ನಾವು ಅಕ್ಕಿನ ಹಾಕಿ ಬೇಯಿಸ್ಕೋತೀವಿ. ಇದರಿಂದ ನಮಗೆ ಅಕ್ಕಿ ರವೆ ಹಾಗೂ ಅಕ್ಕಿ ಹಿಟ್ಟು ಕೂಡ ಸಿಗುತ್ತೆ. ಹಾಗೆ ಸೋಮವಾರ ನಾವು ಎಲ್ಲ ಗಾಡಿಗಳನ್ನ ತೊಳೆದ್ವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ನಮ್ಮ ದೇವಸ್ಥಾನಕ್ಕೆ ಹೋದ್ವಿ. ನಾವಿಲ್ಲಿ ಕಾಲ್ ಪೂಜೆಗೆ ಹೋಳಿಗೆ ಹಾಗೂ ಚಪ್ಪೆ ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಚಪ್ಪೆ ರೊಟ್ಟಿ ಮಾಡಲಿಕ್ಕೆ ನಾವು ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಪಚ್ಚತೆನೆ ಹಾಕಿ ಕುದಿಸ್ಕೊಳ್ತೀವಿ. ಈ ನೀರನ್ನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ನಾವು ಈ ರೀತಿಯಾಗಿ ರೊಟ್ಟಿನ ಮಾಡ್ಕೊಳ್ತೀವಿ. ಪಚ್ಚತೆನೆಯಲ್ಲಿ ತುಂಬಾ ಮೆಡಿಸಿನಲ್ ಗುಣಗಳಿದೆ. ನಾವು ಈ ಪಚ್ಚತೆನೆಯನ್ನು ಉಪಯೋಗಿಸಿ ಚಪ್ಪೆ ರೊಟ್ಟಿ ಮಾಡಿ ಪ್ರಸಾದ ರೂಪದಲ್ಲಿ ಕರು, ಎಮ್ಮೆ, ದನ ಕುತ್ತಿಗೆಗಳಿಗೆ ಕಟ್ಟೋದ್ರಿಂದ ಅವುಗಳು ಅದನ್ನು ತಿಂತವೆ. ಇದರಿಂದ ದನ ಕರುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಮಂಗಳವಾರ ಬೆಳಗ್ಗೆ ಬಲಿಪಾಡ್ಯಮಿ ದಿನ ನಾವು ಗೋವುಗಳ ಕಾಲ್ ಪೂಜೆಯನ್ನು ಮಾಡ್ತೀವಿ. ಇಲ್ಲಿ ಪ್ರಸಾದ ಕಡ್ಲಿಕ್ಕೆ ಎಲ್ಲನೂ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಒಂದು ಪ್ರಸಾದ ಕಟ್ಟಲಿಕ್ಕೆ ನಾವು 7 ರೀತಿಯ ಪದಾರ್ಥಗಳನ್ನು ಉಪಯೋಗಿಸ್ತೀವಿ. ಅಡಿಕೆ, ಪಚ್ಚೆತೆನೆ, ಅಂಬಾಡಿ ಎಲೆ, ಹಾಗೆ ಚಪ್ಪೆ ರೊಟ್ಟಿ, ಆಮೇಲೆ ಬಳ್ಳಿ, ಆಮೇಲೆ ಅಡಿಕೆ ಹಾಗೂ ಹೂವು. ಒಂದು ಬಳ್ಳಿ, ಒಂದು ಅಂಬಾಡಿ ಎಲೆ, ಒಂದು ಪಂಚತನೆ, ಒಂದು ಹಿಂಗಾರ, ಒಂದು ಚೆಂಡು ಹೂವು, ಒಂದು ಅಡಿಕೆ, ಒಂದು ಚಪ್ಪೆ ರೊಟ್ಟಿ, 7. ಪೂಜೆಗೆ ಎಡೆ ಇಡಲಿಕ್ಕೆ ಇಲ್ಲಿ ಬುತ್ತಿ ಪಾಯಸನ ಮಾಡ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ ರಂಗೋಲಿ ಹಾಕಿ ಅದಕ್ಕೆ ಬಣ್ಣನ ತುಂಬ್ತಾ ಇದ್ದೀವಿ. ನಾವಿಲ್ಲಿ ದನಕ್ಕೆ ಕಾಲ್ ಪೂಜೆನ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಪ್ರಸಾದನ ನಾವು ಎಲ್ಲ ದನ ಕರು ಎಮ್ಮೆಗಳಿಗೆ ಕಟ್ತೀವಿ.
ಇವತ್ತು ನಾವು ಸಗಣಿ ಉಂಡೆ ಅಂದರೆ ಬ್ಯಾನಪ್ಪನ್ನ ಮಾಡಿ ಅದಕ್ಕೆ ಗರ್ಕೆಯನ್ನು ಹಾಕಿ ಹಾಗೆ ಗೇರ್ಕಾಯಿ ಮತ್ತು ನಲ್ಲಿಕಾಯಿನ ಇಡ್ತೀವಿ. ಈ ಸಾರಿ ನಲ್ಲಿಕಾಯಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾವು ನಲ್ಲಿಕಾಯಿ ಗರಿನ ಇಟ್ಟಿದ್ದೀವಿ. ಇವತ್ತು ನಾವು ಎಲ್ಲ ಬೋರ್ವೆಲ್, ಗದ್ದೆ, ತೋಟ ಹಾಗೆ ಏಣಿಕಾಲು, ಕಣಜ ಎಲ್ಲದಕ್ಕೂ ಈ ರೀತಿಯಾಗಿ ಎಡೆನ ಇಟ್ಬಿಟ್ಟು ಕಾಯಿ ಒಡೆದು ಪೂಜೆ ಮಾಡ್ತೀವಿ. ಇಲ್ಲಿ ನಾವು ವಾಸ್ಬಾಗ್ಲಿಗೂ ಪೂಜೆ ಮಾಡಿ ಕಾಯಿನ ಹೊಡಿತೀವಿ. ಇಲ್ಲಿ ಭತ್ತದ ಕಣಜ ಕೂಡ ನಾವು ಎಡೆನ ಇಟ್ಟು ಪೂಜೆ ಮಾಡಿ ಕಾಯಿನ ಹೊಡಿತಾ ಇದ್ದೀವಿ. ಹಾಗೆ ಇಲ್ಲಿ ಏಣಿಕಾಲ್ಗೂ ಎಡೆ ಇಟ್ಟು ಪೂಜೆನ ಮಾಡ್ತಾ ಇದ್ದೀವಿ. ದೀಪಾವಳಿ ಹಬ್ಬದ ದಿನ ಹಬ್ಬ ಆಡೋರು ಅಂತ ಬರ್ತಾರೆ. ಅವರು ರಾತ್ರಿ ದೀಪಗಳನ್ನ ತಗೊಂಡು ಬಂದು ಮನೆಯಲ್ಲಿ ಹಾಡು ಹೇಳ್ತಾರೆ. ನಾವು ಹಬ್ಬ ಆಡೋರಿಗೆ ಅಕ್ಕಿ ಕಾಯಿ ಈ ರೀತಿಯಾಗಿ ಕೊಡ್ತೀವಿ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಈ ವರ್ಷ ದೀಪಾವಳಿನ ಆಚರಿಸಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ದೇವಸ್ಥಾನದ ಪೂಜೆ ದೀಪದ ವಿಡಿಯೋನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ನಮಗೆ ಹೇಗೆ ಸಪೋರ್ಟ್ ಮಾಡ್ತಾನೆ ಇರಿ. ಧನ್ಯವಾದಗಳು.